ಆತ್ಮೀಯ ವಿದ್ಯಾರ್ಥಿಗಳೇ, ಕ್ರಿಯೇಟಿವ್ ಸ್ಟಡಿ 247 ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ. ಈಗಾಗಲೇ ಬ್ಲಡ್ ರಿಲೇಷನ್ ಟೈಪ್ ಟೂದಲ್ಲಿ ನಾವು ಬ್ಲಡ್ ರಿಲೇಷನ್ ಪಜಲ್ ರಿಲೇಷನ್ಗೆ ಯಾವ ಥರ ಆನ್ಸರ್ ಮಾಡಬೇಕು ಅನ್ನೋದನ್ನು ಒಂದು ಫ್ಯಾಮಿಲಿ ಚಾರ್ಟನ್ನು ಹಾಕಿ ಕೆಲವೊಂದು ಪ್ರಾಬ್ಲಮ್ಗಳನ್ನು ತಮ್ಮ ಜೊತೆ ನಾನಿಲ್ಲಿ ಚರ್ಚೆ ಮಾಡಿದ್ದೇನೆ. ಈಗ ಮತ್ತೆ ಒಂದಿಷ್ಟು ಪ್ರಾಬ್ಲಮ್ಗಳನ್ನು ಚರ್ಚೆ ಮಾಡೋಣ. ಫಸ್ಟ್ ಇಲ್ಲಿ ಸ್ಲೈಡ್ ಮೇಲೆ ಇದೆ, ಎ ಈಸ್ ಮದರ್ ಆಫ್ ಬಿ. ಸೊ ಇಂಥವುಗಳನ್ನು ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ ಹಾಗೆ ಫ್ಯಾಮಿಲಿ ಟ್ರೀಯನ್ನು ಹಾಕಿ ನಾವು ಇದನ್ನು ಸಾಲ್ವ್ ಮಾಡಬೇಕು. ಎ ಈಸ್ ಮದರ್ ಆಫ್ ಬಿ ಅಂತ ಇದೆ, ಇಲ್ಲಿ ಬಿ ಬರೆಯೋಣ. ಎ ಮದರ್, ಮದರ್ ಟ್ರಯಾಂಗಲ್, ಫಿಮೇಲ್ ಇದ್ದರೆ ಟ್ರಯಾಂಗಲ್ ಹಾಕಬೇಕು, ಮೇಲ್ ಇದ್ದರೆ ಸ್ಕ್ವೇರ್ ಹಾಕಬೇಕು ಅಂತ ನಾನು ಆಲ್ರೆಡಿ ಚರ್ಚೆ ಮಾಡಿದ್ದೇನೆ. ಎ ಈಸ್ ಮದರ್ ಆಫ್ ಬಿ. ಬಿ ಈಸ್ ಸಿಸ್ಟರ್ ಆಫ್ ಸಿ. ಬಿ ಈಸ್ ಸಿಸ್ಟರ್ ಆಫ್ ಸಿ, ಇಲ್ಲಿ ಸಿ ಬರೆಯೋಣ. ಇಲ್ಲಿ ರಿಲೇಷನ್ ಬರೀರಿ, ಸಿಸ್ಟರ್. ಹೂ ಈಸ್ ಸಿಸ್ಟರ್? ಬಿ ಈಸ್ ಸಿಸ್ಟರ್. ಸೊ ಟ್ರಯಾಂಗಲ್ ಹಾಕಿ, ಬಿ ಈಸ್ ಸಿಸ್ಟರ್ ಆಫ್ ಸಿ. ಸೊ ನೆಕ್ಸ್ಟ್ ಏನಿದೆ, ಡಿ ಈಸ್ ಸನ್ ಆಫ್ ಸಿ. ಡಿ ಈಸ್ ಸನ್ ಆಫ್ ಸಿ ಅಂತ ಇದೆ. ಸಿ ಸನ್ ಯಾರಾಗಿರ್ತಾರೆ? ಡಿ. ಇಲ್ಲಿ ಸನ್ ಬರೆಯೋಣ. ಇದು ಜೆಂಡರ್ ಕ್ಲಿಯರ್ ಆಯಿತು, ಇದ್ರ ಜೆಂಡರ್ ಕ್ಲಿಯರ್ ಆಗಿಲ್ಲ. ಡಿ ಈಸ್ ಸನ್ ಆಫ್ ಸಿ. ಇ ಈಸ್ ಬ್ರದರ್ ಆಫ್ ಡಿ ಅಂತಿದೆ. ಇ ಈಸ್ ಬ್ರದರ್ ಆಫ್ ಡಿ. ಇ ಈಸ್ ಬ್ರದರ್ ಆಫ್ ಡಿ. ಬ್ರದರ್ ಇದೆ. ಹೂ ಈಸ್ ಬ್ರದರ್? ಇ ಈಸ್ ಬ್ರದರ್. ಆ ಸೈಡ್ ಇಲ್ಲಿ ಎರೋ ಮಾರ್ಕ್ ಇರಬೇಕು. ಇ ಈಸ್ ಬ್ರದರ್ ಆಫ್ ಡಿ ಅಂತಿದೆ. ಎಫ್ ಈಸ್ ಮದರ್ ಆಫ್ ಇ ಅಂತಿದೆ. ಎಫ್ ಈಸ್ ಮದರ್ ಆಫ್ ಇ. ಎಫ್ ಬರೋಣ. ಇಲ್ಲಿ ಮದರ್ ಹಾಕಿ, ಎಫ್ ಫೀಮೇಲ್ ಆಯಿತು, ಮದರ್ ಅಂದರೆ ಫೀಮೇಲ್ ಆಯಿತು. ಎಫ್ ಈಸ್ ಮದರ್ ಆಫ್ ಇ. ಸೊ ಜಿ ಈಸ್ ಗ್ರ್ಯಾಂಡ್ ಡಾಟರ್ ಆಫ್ ಎ. ಜಿ ಈಸ್ ಗ್ರ್ಯಾಂಡ್ ಡಾಟರ್ ಆಫ್ ಎ ಅಂತ ಇದೆ. ಸೊ ಇಲ್ಲಿ ಎ ಇದ್ದಾರೆ, ಎ ಗ್ರ್ಯಾಂಡ್ ಡಾಟರ್ ಯಾರಾಗ್ತಾರೆ? ಜಿ, ಫೀಮೇಲ್ ಆಯಿತು. ಗ್ರ್ಯಾಂಡ್ ಡಾಟರ್ ಆಫ್ ಇ, ಗ್ರ್ಯಾಂಡ್ ಡಾಟರ್ ಆಫ್ ಎ. ಜಿ ಈಸ್ ಗ್ರ್ಯಾಂಡ್ ಡಾಟರ್ ಆಫ್ ಎ. ಎಚ್ ಹ್ಯಾಸ್ ಓನ್ಲಿ ಟೂ ಚಿಲ್ಡ್ರನ್, ಬಿ ಆ್ಯಂಡ್ ಸಿ ಅಂತ ಇದೆ. ಎಚ್ ಹ್ಯಾಸ್ ಓನ್ಲಿ ಟೂ ಚಿಲ್ಡ್ರನ್, ಬಿ ಆ್ಯಂಡ್ ಸಿ. ಆಲ್ರೆಡಿ ಬಿ ಈಸ್ ಡಾಟರ್ ಆಫ್ ಎ ಅಂತ ಆಗಿದೆ, ಆ್ಯಂಡ್ ಸಿ ಈಸ್ ಅ ಬ್ರದರ್ ಆರ್ ಸಿಸ್ಟರ್ ಆಫ್ ಬಿ. ಬೋತ್ ಬಿ ಆ್ಯಂಡ್ ಸಿ ಆರ್ ಸಿಬ್ಲಿಂಗ್ಸ್. ಸೊ ಬೋತ್ ಆರ್ ಚಿಲ್ಡ್ರನ್ ಆಫ್ ಎ. ಸೊ ಈಗ ಏನು ಹೇಳ್ತಾ ಇದ್ದಾರೆ, ಎಚ್ ಹ್ಯಾಸ್ ಓನ್ಲಿ ಟೂ ಚಿಲ್ಡ್ರನ್, ಬಿ ಆ್ಯಂಡ್ ಸಿ. ಸೊ ಬಿ ಆ್ಯಂಡ್ ಸಿ ಆರ್ ಚಿಲ್ಡ್ರನ್ ಆಫ್ ಎ ಆಸ್ ವೆಲ್ ಆಸ್ ಸಿ. ಸೊ ಎಚ್ ಈಸ್ ಆಲ್ಸೋ ಪೇರೆಂಟ್ ಆಫ್ ಬಿ ಆ್ಯಂಡ್ ಸಿ. ಸೊ ಹಂಗಂದ್ರೆ ಡೆಫಿನೆಟ್ಲಿ ಎಚ್ ಆ್ಯಂಡ್ ಎ ಬೋತ್ ಆರ್ ಕಪಲ್ಸ್. ಸೊ ಹಂಗಂದ್ರೆ ಡೆಫಿನೆಟ್ಲಿ ಇವ್ರು ಏನಾಗಿರ್ಬೋದು? ಹಸ್ಬೆಂಡ್. ಎಚ್ ಈಸ್ ಹಸ್ಬೆಂಡ್ ಆಫ್ ಎ ಆಯಿತು. ಸೊ ಈ ಥರ ನಾವಿಲ್ಲಿ ಫ್ಯಾಮಿಲಿ ಚಾರ್ಟನ್ನು ಇಲ್ಲಿ ಕ್ರಿಯೇಟ್ ಮಾಡಿದ್ದೀವಿ. ಎಚ್ ಹ್ಯಾಸ್ ಓನ್ಲಿ ಟೂ ಚಿಲ್ಡ್ರನ್, ಬಿ ಆ್ಯಂಡ್ ಸಿ ಅಂತ ಇದೆ. ಈಗ ಹೌ ಈಸ್ ಎಫ್ ರಿಲೇಟೆಡ್ ಟು ಎಚ್ ಅಂತಿದೆ. ಹೌ ಈಸ್ ಎಫ್ ರಿಲೇಟೆಡ್ ಟು ಎಚ್. ಸೊ ಇಲ್ಲಿ ಎಚ್ ಇದೆ. ಹೌ ಈಸ್ ಎಫ್ ರಿಲೇಟೆಡ್ ಟು ಎಚ್? ಆಲ್ರೆಡಿ ನಮಗೆ ಸಿ ದ ಜೆಂಡರ್ ಗೊತ್ತಾಗಿಲ್ಲ. ಬೋತ್ ಬಿ ಆ್ಯಂಡ್ ಸಿ ಆರ್ ಚಿಲ್ಡ್ರನ್ ಆಫ್ ಎ ಆ್ಯಂಡ್ ಎಚ್. ಬಟ್ ಇಲ್ಲಿ ಇವ್ರದ್ದು ಜೆಂಡರ್ ಗೊತ್ತಾಗಿದೆ, ಇವ್ರದ್ದು ಜೆಂಡರ್ ಗೊತ್ತಾಗಿಲ್ಲ. ಬಟ್ ಸಿ ದ ಸನ್ ಯಾರಿದ್ದಾರೆ? ಡಿ ಇದ್ದಾರೆ. ಡಿ ದ ಬ್ರದರ್ ಯಾರಿದ್ದಾರೆ? ಇ ಇದ್ದಾರೆ. ಇ ಯಾರು ಸನ್ ಆಗ್ತಾರೆ? ಎಫ್ಗೆ ಸನ್ ಆಗ್ತಾರೆ. ಇಫ್ ಇ ಡಿ ಆ್ಯಂಡ್ ಇ ಆರ್ ಚಿಲ್ಡ್ರನ್ ಆಫ್ ಸಿ ಆ್ಯಂಡ್ ಎಫ್, ಸಿ ಮತ್ತು ಎಫ್ರ ಮಕ್ಕಳು ಇಬ್ಬರು ಡಿ ಆ್ಯಂಡ್ ಇ ಆದರು, ಹಾಗಾದರೆ ಸಿ ಇವರಿಬ್ಬರಿಗೆ ತಾಯಿ ಆಗಿದ್ದರೆ, ಇವರಿಬ್ಬರಿಗೆ ಸಿ ಎಫ್ ಡಿ ಆ್ಯಂಡ್ ಇಗೆ ಎಫ್ ಏನಾಗಿರ್ತಾರೆ? ಮದರ್ ಆಗಿದ್ದಾರೆ. ಸೊ ಡಿ ಆ್ಯಂಡ್ ಇಗೆ ಸಿ ಏನಾಗಿರಬೇಕು? ಫಾದರ್ ಆಗಬೇಕು. ಫಾದರ್ ಆಗಬೇಕು ಅಂದರೆ ಜೆಂಡರ್ ಗೊತ್ತಾಗಿಲ್ಲ ಅಂದರು, ಅಂಡರ್ಸ್ಟುಡ್. ಬಟ್ ಬಿ ಆ್ಯಂಡ್ ಎಫ್ ಆರ್ ಕಪಲ್ಸ್, ದೇರ್ ಫೋರ್ ಡೆಫಿನೆಟ್ಲಿ ಎಫ್ ಈಸ್ ಹಸ್ಬೆಂಡ್ ಆಫ್ ಸಾರಿ ಸಿ ಈಸ್ ಹಸ್ಬೆಂಡ್ ಆಫ್ ಎಫ್. ಸೊ ಇದನ್ನು ಜೆಂಡರನ್ನು ಕ್ಲಿಯರ್ ಮಾಡಬೇಕು. ಇದನ್ನು ಸ್ಕ್ವೇರ್ ಹಾಕಿ, ಹಸ್ಬೆಂಡ್ ಹಸ್ಬೆಂಡ್. ಈಗ ಕ್ಲಿಯರ್ ಆಯಿತು. ಸೊ ಕ್ವಶನ್ ಏನಿದೆ, ಹೌ ಈಸ್ ಎಫ್ ರಿಲೇಟೆಡ್ ಟು ಎಚ್? ಭಾಳಷ್ಟು ಮಂದಿ ಫ್ಯಾಮಿಲಿ ಚಾರ್ಟನ್ನು ಕರೆಕ್ಟಾಗಿ ಹಾಕಿರ್ತಾರೆ, ಬಟ್ ಕ್ವಶನ್ ಏನು ಕೇಳಿದ್ದಾರೆ ನೋಡ್ಬೇಕು, ಯಾರಿಂದ ಯಾವ ಕಡೆ ಕೇಳಿದ್ದಾರೆ. ಹೌ ಈಸ್ ಎಫ್ ರಿಲೇಟೆಡ್ ಟು ಎಚ್ ಅಂತಿದೆ. ಎಚ್ಗೆ ಎಫ್ ಏನಾಗಬೇಕು? ಹೌ ಈಸ್ ಎಫ್ ರಿಲೇಟೆಡ್ ಟು ಎಚ್? ಸೊ ಎಚ್ಗೆ ಇವ್ರು ಏನಾಗ್ತಾರೆ? ಸನ್ ಆಗಿರ್ತಾರೆ. ಸನ್ಗೆ ಇವ್ರು ಏನಿದ್ದಾರೆ? ವೈಫ್ ಇದ್ದಾರೆ. ಹಸ್ಬೆಂಡ್ ಅಂತ ಬರ್ದಿವಿ. ಸೊ ಸಿ ಈಸ್ ಹಸ್ಬೆಂಡ್ ಆಫ್ ಎಫ್. ಸೊ ಸನ್ಸ್ ವೈಫ್.
ಸನ್ಸ್ ವೈಫ್ ಅಂದ್ರೆ ಏನಾಯ್ತು, ಡಾಟರ್ ಇನ್ ಲಾ. ಫಸ್ಟ್ ಆಪ್ಷನ್ ಏನಿದೆ ನಾವು ನೋಡೋಣ. ಫಸ್ಟ್ ಆಪ್ಷನ್ ಸನ್ ಇನ್ ಲಾ, ಸೆಕೆಂಡ್ ಆಪ್ಷನ್ ಡಾಟರ್ ಇನ್ ಲಾ, ಥರ್ಡ್ ಆಪ್ಷನ್ ಫಾದರ್ ಇನ್ ಲಾ, ಫೋರ್ತ್ ಆಪ್ಷನ್ ಗ್ರ್ಯಾಂಡ್ ಡಾಟರ್, ಫಿಫ್ತ್ ಆಪ್ಷನ್ ನೀಸ್. ಸೊ ಸೆಕೆಂಡ್ ಆಪ್ಷನ್ ಏನಿದೆ, ಡಾಟರ್ ಇನ್ ಲಾ ಇದೆ. ಸೊ ದೇರ್ ಫೋರ್ ಫಸ್ಟ್ ಕ್ವಶನ್ ಆನ್ಸರ್ ಏನಾಗ್ತದೆ, ಸೆಕೆಂಡ್ ಒನ್ ಬಿ. ಈಗ ಸೆಕೆಂಡ್ ಕ್ವಶನ್ ಏನಿದೆ ನೋಡೋಣ. ಅದರಲ್ಲಿ ಎಚ್ ಈಸ್ ಹೌ ಈಸ್ ಸಿ ರಿಲೇಟೆಡ್ ಟು ಇ ಅಂತ ಇದೆ. ಹೌ ಈಸ್ ಸಿ ರಿಲೇಟೆಡ್ ಟು ಇ? ಸೊ ಸಿ ಈಸ್ ಫಾದರ್ ಆಫ್ ಡಿ. ಸೊ ದೇರ್ ಫೋರ್ ಈಗೂ ಏನಾಗ್ತಾರೆ, ಫಾದರ್ ಆಗ್ತಾರೆ. ಸೊ ಅದಕ್ಕೆ ಸೆಕೆಂಡ್ ಆನ್ಸರ್ ಏನಾಗ್ತದೆ, ಫಾದರ್ ಫಾದರ್ ಇದೆ. ಸೊ ಆಪ್ಷನ್ ಏನಿದೆ, ಫಸ್ಟ್ ಒನ್ ಫಾದರ್, ಸೆಕೆಂಡ್ ಒನ್ ಸನ್. ಫಸ್ಟ್ ಆಪ್ಷನ್ ಏನಿದೆ, ಎ ಫಾದರ್ ಇದೆ. ಸೊ ಅದೇ ಥರ ಥರ್ಡ್ ಕ್ವಶನ್ ನಾವು ನೋಡೋಣ. ಹೂ ಈಸ್ ಮದರ್ ಆಫ್ ಜಿ ಅಂತ ಇದೆ. ಹೂ ಈಸ್ ಮದರ್ ಆಫ್ ಜಿ? ಇಲ್ಲಿ ಜಿ ಇದ್ದಾರೆ. ಸೊ ಜಿ ಈಸ್ ಗ್ರ್ಯಾಂಡ್ ಡಾಟರ್ ಆಫ್ ಎ ಅಂತ ಹೇಳಿದ್ದಾರೆ. ಸಿ ಇಫ್ ಜಿ ಈಸ್ ಗ್ರ್ಯಾಂಡ್ ಡಾಟರ್ ಆಫ್ ಎ ಆಗಿದ್ರೆ, ಸೊ ಜಿ ಯಾರು ಮಗಳಾಗಿರ್ತಾರೆ, ಜಿ ದ ತಾಯಿ ಯಾರು? ಸೊ ಈ ಕಡೆಯಿಂದ ನೋಡಿದ್ರೆ ಎ ದ ಮಗಳು ಯಾರಿದ್ದಾರೆ, ಬಿ ಇದ್ದಾರೆ. ಬಿ ದ ಮಗಳು ಅಂತ ಹೇಳಿಲ್ಲ ಅವರು, ಜಸ್ಟ್ ಏನಿದ್ದಾರೆ, ಜಿ ಈಸ್ ಗ್ರ್ಯಾಂಡ್ ಡಾಟರ್ ಆಫ್ ಎ ಅಂತ ಅಷ್ಟೇ ಹೇಳಿದ್ದಾರೆ. ಸೊ ಬಿ ಮಗ ಆದರೂ ಆಗಿರ್ಬೋದು, ಇಲ್ಲ ಅಂದರೆ ಸೊ ಆಲ್ರೆಡಿ ಎಗೆ ಒಬ್ಬ ಮಗ ಇದ್ದಾನೆ, ಮಗನ ಹೆಂಡತಿ ಯಾರಿದ್ದಾರೆ, ಎಫ್ ಇದ್ದಾರೆ, ಎಫ್ ನ ಮಗಳಾದರೂ ಆಗಿರ್ಬೋದು. ಸೊ ನಾವಿಲ್ಲಿ ಏನು ಮಾಡ್ಬೋದು, ಜಿ ದ ಮದರ್ ಬಿ ಆದರೂ ಆಗ್ಬೋದು, ಇಲ್ಲಾಂದರೆ ಎಫ್ ಆದರೂ ಆಗ್ಬೋದು. ಬಟ್ ಯಾರ ಮಗಳು ಅಂತ ಹೇಳಿಲ್ಲ, ಜಸ್ಟ್ ಏನು ಹೇಳಿದ್ದಾರೆ, ಗ್ರ್ಯಾಂಡ್ ಡಾಟರ್ ಆಫ್ ಎ ಅಂತ ಅಷ್ಟೇ ಹೇಳಿದ್ದಾರೆ. ಸೊ ಬಿ ದ ಮಗಳಿದ್ರು ಗ್ರ್ಯಾಂಡ್ ಡಾಟರ್ ಆಗ್ತಾರೆ, ಈ ಕಡೆ ಮಗನ ಮಗಳಿದ್ರು ಏನಾಗಿರ್ತಾರೆ, ಗ್ರ್ಯಾಂಡ್ ಡಾಟರ್ ಆಗಿರ್ತಾರೆ. ಸೊ ಹೀಗಾಗಿ ಮಗನ ಮಗಳಾದರೂ ಆಗಿರ್ಬೋದು, ಇಲ್ಲಾಂದರೆ ಮಗಳ ಮಗಳಾದರೂ ಆಗಿರ್ಬೋದು. ದೇರ್ ಫೋರ್ ನಾವಿಲ್ಲಿ ಏನು ಮಾಡ್ಬೋದು, ಜೀಸ್ ಮದರ್ ಬಿ ಆದರೂ ಆಗ್ಬೋದು, ಇಲ್ಲಾಂದರೆ ಎಫ್ ಆದರೂ ಆಗ್ಬೋದು. ದೇರ್ ಫೋರ್ ಆನ್ಸರ್ ಬಿ ಆರ್ ಎಫ್ ಆಗ್ತದೆ. ಆಪ್ಷನ್ ಏನಿದೆ ನೋಡೋಣ. ಫಸ್ಟ್ ಆಪ್ಷನ್ ಸಿ, ಸೆಕೆಂಡ್ ಆಪ್ಷನ್ ಬಿ, ಥರ್ಡ್ ಆಪ್ಷನ್ ಎಫ್, ಫೋರ್ತ್ ಆಪ್ಷನ್ ಬಿ ಆರ್ ಎಫ್ ಇದೆ. ಸೊ ಆನ್ಸರ್ ನಿಮ್ಮದು ಥರ್ಡ್ ಆಪ್ಷನ್ ಬಿ ಆಗುತ್ತೆ, ಬಿ ಆರ್ ಎಫ್. ಸೊ ಈ ಥರ ನಾವು ಫ್ಯಾಮಿಲಿ ಚಾರ್ಟನ್ನು ಹಾಕಿದರೆ ಕ್ಲಿಯರಾಗಿ ಎಲ್ಲ ಬಂಚ್ ಆಫ್ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಇಂಥ ಕ್ವಶನನ್ನು ಬ್ಯಾಂಕ್ ನೇಮ್ ಖಾತೆಯಲ್ಲಿ 5 ಮಾರ್ಕ್ಸಿನ ಕ್ವಶನ್ ಬರ್ತದೆ, ಕೆಲವೊಮ್ಮೆ ಅಟ್ಲೀಸ್ಟ್ 3 ಮಾರ್ಕ್ಸಿನ ಕ್ವಶನ್ ಆದರೂ ಇದ್ದೇ ಇರ್ತದೆ. ನೆಕ್ಸ್ಟ್ ಇನ್ನೊಂದು ಕ್ವಶನನ್ನು ನಾವು ನೋಡೋಣ. ಈಗ ಇನ್ನೊಂದು ಸೆಕೆಂಡ್ ಕ್ವಶನ್ ನೋಡೋಣ. ಎಸ್ ಈಸ್ ಹಸ್ಬೆಂಡ್ ಆಫ್ ಕ್ಯೂ ಅಂತ ಇದೆ. ಕ್ಯೂ ಬರೀವಿ. ಎಸ್ ಈಸ್ ಹಸ್ಬೆಂಡ್ ಆಫ್ ಕ್ಯೂ. ಎಸ್ ಈಸ್ ಹಸ್ಬೆಂಡ್ ಆಫ್ ಕ್ಯೂ. ಎಸ್ ಬರೀನ. ಎಸ್ ಈಸ್ ಹಸ್ಬೆಂಡ್ ಆಫ್ ಕ್ಯೂ ಅಂದರೆ, ಸೊ ಕ್ಯೂ ಈಸ್ ವೈಫ್ ಆಫ್ ಎಸ್ ಆಯಿತು. ಸೊ ನೆಕ್ಸ್ಟ್ ನೋಡೋಣ. ಎ ಈಸ್ ಬ್ರದರ್ ಆಫ್ ಡಿ ಅಂತ ಇದೆ. ಎ ಈಸ್ ಬ್ರದರ್ ಆಫ್ ಡಿ ಅಂತಂದರೆ ಇಲ್ಲಿ ಡಿ ಬರೆಯೋಣ. ಎ ಈಸ್ ಬ್ರದರ್ ಆಫ್ ಡಿ. ಡಿ ಜನರಲ್ ಗೊತ್ತಾಗಲಿಲ್ಲ, ಎ ಈಸ್ ಬ್ರದರ್ ಆಫ್ ಡಿ ಆಯಿತು. ಸೊ ಎ ಈಸ್ ದ ಓನ್ಲಿ ಸನ್ ಆಫ್ ಬಿ ಅಂತ ಇದೆ. ಎ ಈಸ್ ದ ಓನ್ಲಿ ಸನ್ ಆಫ್ ಬಿ. ಎ ಈಸ್ ದ ಓನ್ಲಿ ಸನ್. ಎ ಈಸ್ ದ ಓನ್ಲಿ ಸನ್ ಆಫ್ ಬಿ ಅಂದರೆ ಡೆಫಿನೆಟ್ಲಿ ಡಿ ಡಾಟರ್ ಆಗ್ಲಿಕ್ಕೆ ಚಾನ್ಸ್ ಚಾನ್ಸ್ ಇದೆ ಅಂತ ಹೇಳ್ಬೋದು. ಸೊ ಎ ಈಸ್ ದ ಓನ್ಲಿ ಸನ್ ಆಫ್ ಬಿ ಅಂದರೆ ಡೆಫಿನೆಟ್ಲಿ ಡಿ ಈಸ್ ಡಾಟರ್ ಆಫ್ ಬಿ ಆಯಿತು. ಸೊ ನೆಕ್ಸ್ಟ್ ಡಿ ಈಸ್ ಸಿಸ್ಟರ್ ಆಫ್ ಕ್ಯೂ ಅಂತ ಇದೆ. ಡಿ ಈಸ್ ಸಿಸ್ಟರ್ ಆಫ್ ಕ್ಯೂ ಇದೆ. ಸೊ ಇಲ್ಲಿ ಬರೀರಿ ಸಿಸ್ಟರ್. ಈಗ ಮತ್ತೆ ಜನರ್ ಇಲ್ಲಿ ಕ್ಲಿಯರ್ ಮಾಡಿದರು. ಸೊ ನೆಕ್ಸ್ಟ್ ಆರ್ ಈಸ್ ಮ್ಯಾರಿಡ್ ಟು ಡಿ. ಆರ್ ಮ್ಯಾರಿಡ್ ಟು ಡಿ ಅಂತ ಇದೆ. ಆರ್ ಈಸ್ ಮ್ಯಾರಿಡ್ ಟು ಡಿ ಅಂದರೆ ಆರ್ ಏನಾಗಿರ್ತಾರೆ, ಹಸ್ಬೆಂಡ್. ಆರ್ ಮ್ಯಾರಿಡ್ ಟು ಡಿ ಆಯಿತು. ಸೊ ನೆಕ್ಸ್ಟ್ ಏನು ಹೇಳಿದ್ದಾರೆ, ಆರ್ ಈಸ್ ಮ್ಯಾರಿಡ್ ಟು ಡಿ ಆಯಿತು. ಸೊ ಎಂ ಈಸ್ ಫಾದರ್ ಆಫ್ ಆರ್. ಎಂ ಈಸ್ ಫಾದರ್ ಆಫ್ ಆರ್ ಅಂದರೆ ಇದ್ರ ಮೇಲ್ಗಡೆ ನಾವಿಲ್ಲಿ ಏನು ಮಾಡೋಣ, ಎಂ ಬರೆಯೋಣ. ಫಾದರ್ ಎಂ ಈಸ್ ಫಾದರ್ ಆಫ್ ಆರ್. ಎನ್ ಈಸ್ ಡಾಟರ್ ಆಫ್ ಕ್ಯೂ ಅಂತ ಇದೆ. ಎನ್ ಈಸ್ ಡಾಟರ್ ಆಫ್ ಕ್ಯೂ. ಸೊ ಇದು ಟ್ರಯಾಂಗಲ್ ಆಯಿತು, ಎನ್ ಈಸ್ ಡಾಟರ್ ಆಫ್ ಕ್ಯೂ. ಸೊ ಈಗ ನಮ್ಮದು ಫ್ಯಾಮಿಲಿ ಚಾರ್ಟ್ ರೆಡಿ ಆಯಿತು. ಇದರ ಮೇಲೆ ನಾವು ಎಲ್ಲ ಕ್ವಶನ್ಗೂ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ಬೋದು. ಒಂದು ನಾವಿಲ್ಲಿ ಹೇಳೋದು ನೋಡೋಣ. ಕ್ವಶನ್, ಇಫ್ ವಿ ಈಸ್ ಗ್ರ್ಯಾಂಡ್ ಫಾದರ್ ಆಫ್
N. Then how is B related to, how is B related to R and the, if V is grandfather of N and the, if V is grandfather of N, if V is grandfather of N and the, N do mother are there, Q is there. So either main gade, V eight. If V is grandfather of N, for mother's father adra agirbodu illa andre father's father adra agirbodu. So you know mother's father anta nodidivi antandre illi Q A and D are brother and sisters. So navilli if V is grandfather of N anta ide. So hangandre ivarellaru brother and sister, ivella siblings adru, hangandre ivarellaru same parents do children aglikke chance irutade. Therefore definitely B is wife of V aagtade. Your wife female gender clear aitu antandre, if then question avaru kelidu how is B related to R, how is B related to R anta kelidare. So B enagtare R ivarenidare wife. So illa R is husband antide. So D is wife. So wife's mother, wife's mother means mother in law. Mother in law ide, mother in law helo option adide. So second option ide. So first question answer, so 10th question option B. So second question, how is S related to A anta ide, how is S related to A. So A ge S enagtare anta question kelidare, yarinda yari kelidare nodabodu. How is S related to A anta ide. So A to S varige ni hogbeku. So A ge ivre enagtare first na nodona. So ivribru couple idare, ivribru makku, ivrige ivrige enagirtare sister, sister, sister's husband, sister's husband means brother in law. So brother in law helo option adide. So second question alli third option brother in law anta ide. C agate. So next third question nodona, how is D related to N antide, how is D related to N. So N ge ivre enidare mother idare, mother ge ivru brother uncle adru. So mother ge ivru sister aagtare, mother ge ivru sister aagittu antandre ivre enagtare aunt. How is D related to N anta ide. So D is aunt of N. Option adide aunt anta helodu, option E ide. So 12th question answer option enide, E ide. So ee tara neevu family chart anna correct aagi hakidre ella question gu answer maadabodu. Ee next innond question anna na nodona. So illi female idre triangle, male idre navilli ಸ್ಕ್ವೇರ್ ಅನ್ನ ಹಾಕಬೇಕು. ಸೊ ಈಗ ನಾವು ನೆಕ್ಸ್ಟ್ ಕ್ವಶನ್ ಅನ್ನ ಚರ್ಚೆ ಮಾಡೋಣ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ಡಿ ಈಸ್ ಮದರ್ ಆಫ್ ಎಸ್ ಅಂತ ಇದೆ. ಡಿ ಈಸ್ ಮದರ್ ಆಫ್ ಎಸ್, ಎಸ್ ಬರೆಯೋಣ. ಇದರ ಮೇಲ್ಗಡೆ ಯಾವುದು ಡಿ ಮದರ್, ಡಿ ಈಸ್ ಮದರ್ ಆಫ್ ಎಸ್. ಎಸ್ ಈಸ್ ಸಿಸ್ಟರ್ ಆಫ್ ಟಿ ಅಂತ ಇದೆ. ಎಸ್ ಈಸ್ ಸಿಸ್ಟರ್ ಆಫ್ ಟಿ, ಸಿಸ್ಟರ್ ಆಫ್ ಟಿ, ಟಿನ ಸಹೋದರಿ ಎಸ್. ನೆಕ್ಸ್ಟ್ ಥರ್ಡ್ ಏನಿದೆ ಸ್ಟೇಟ್ಮೆಂಟ್ ಇಲ್ಲಿ, ಸೊ ಟಿ ಈಸ್ ಮದರ್ ಆಫ್ ಆರ್, ಟಿ ಈಸ್ ಮದರ್ ಆಫ್ ಆರ್ ಅಂತ ಇದೆ. ಇಲ್ಲಿ ಆರ್ ಕೆಳಗೆ ಬರೀರಿ, ಕೆಳಗಿಂದ ಮೇಲ್ಗಡೆ ಮದರ್, ಟಿ ಈಸ್ ಮದರ್ ಆಫ್ ಆರ್. ಸೊ ಆರ್ ಈಸ್ ಓನ್ಲಿ ಸನ್ ಆಫ್ ಜೆ ಅಂತ ಇದೆ. ಆರ್ ಈಸ್ ಓನ್ಲಿ ಸನ್ ಆಫ್ ಜೆ ಅಂದರೆ, ಸೊ ಜೆ ಸನ್, ಇಲ್ಲಿ ಜೆ ಬರೆಯೋಣ, ಓನ್ಲಿ ಸನ್, ಓನ್ಲಿ ಸನ್. ಸೊ ಸ್ಕ್ವೇರ್ ಹಾಕಿ, ಆರ್ ಈಸ್ ದ ಓನ್ಲಿ ಸನ್ ಆಫ್ ಜೆ. ಹಂಗಂದ್ರೆ ಇವರಿಬ್ರು ಕಪಲ್ ಆದ್ರು, ಇದು ಫಿಮೇಲ್ ಆಗಿತ್ತಂದ್ರೆ ಇವರಿಗೆ ಜೆ ಏನಾಗಿರ್ತಾರೆ, ಹಸ್ಬೆಂಡ್, ಜೆ ಈಸ್ ಹಸ್ಬೆಂಡ್ ಆಫ್ ಟಿ. ಸೊ ಆರ್ ಈಸ್ ದ ಓನ್ಲಿ ಸನ್ ಆಫ್ ಜೆ. ಜೆ ಈಸ್ ಫಾದರ್ ಆಫ್ ಯು ಅಂತ ಇದೆ. ಜೆ ಈಸ್ ಫಾದರ್ ಆಫ್ ಯು, ಫಾದರ್, ಜೆ ಯು ಇವರ ತಂದೆ. ಇವರಿಗೆ ಒಬ್ಬನೇ ಮಗ ಆದಾನಂತಂದ್ರೆ ಇನ್ನೊಬ್ರು ಇವ್ರು ಏನಾಗಿರ್ತಾರೆ, ಮಗಳಾಗಿರ್ತಾರೆ.
ಸೊ ಡೆಫಿನೆಟ್ಲಿ ನಾವಿಲ್ಲಿ ಅಂಡರ್ಸ್ಟುಡ್ ಅದು. ಸೊ ಯು ಈಸ್ ಮ್ಯಾರಿಡ್ ಟು ಕೆ ಅಂತ ಇದೆ. ಯು ಈಸ್ ಮ್ಯಾರಿಡ್ ಟು ಕೆ, ಹಂಗಂದ್ರೆ ಕೆ ಜನರ ಏನಾಗಿರ್ತದೆ, ಮೇಲ್ ಆಗಿರ್ತದೆ. ಕೆ ಇವ್ರು ಏನಾಗಿರ್ತಾರೆ, ವೈಫ್. ಯು ಈಸ್ ವೈಫ್ ಆಫ್ ಕೆ, ಆರ್ ಕೆ ಈಸ್ ಹಸ್ಬೆಂಡ್ ಆಫ್ ಯು. ಸೊ ಇದನ್ನ ಜನರ ನಾವು ಹೆಂಗ್ ಕ್ಲಿಯರ್ ಮಾಡಿದ್ವಿ ಅಂದ್ರೆ, ಆರ್ ಈಸ್ ದ ಓನ್ಲಿ ಸನ್ ಆಫ್ ಜೆ ಅಂತ ಹೇಳಿದ್ದಾರೆ. ಓನ್ಲಿ ಸನ್ ಆರ್ ಇದ್ರೆ ರಿಮೈನಿಂಗ್ ಚೈಲ್ಡ್ ಏನಾಗಿರ್ತದೆ, ಡಾಟರ್. ಸೊ ಜೆ ಡಾಟರ್ ಈಸ್ ಯು, ಅಂಡ್ ಯು ಮ್ಯಾರಿಡ್ ಟು ಕೆ. ಸೊ ಡೆಫಿನೆಟ್ಲಿ ಕೆ ಈಸ್ ಹಸ್ಬೆಂಡ್ ಆಫ್ ಯು ಅಂತ ಹೇಳ್ಬೋದು. ಸೊ ಇದ್ರ ಮೇಲೆ ನಾವು ಕ್ವಶನ್ ಅನ್ನು ನೋಡೋಣ. ಈಗ ಫಸ್ಟ್ ಒನ್ ಏನಿದೆ, ಹೌ ಈಸ್ ಜೆ ರಿಲೇಟೆಡ್ ಟು ಡಿ, ಹೌ ಈಸ್ ಜೆ ರಿಲೇಟೆಡ್ ಟು ಡಿ ಅಂತ ಇದೆ. ಸೊ ಡಿಗೆ ಇವರು ಏನಿದ್ದಾರೆ, ಡಾಟರ್. ಸೊ ಇವರು ಏನಿದ್ದಾರೆ, ಡಾಟರ್, ಡಾಟರ್ಸ್ ಹಸ್ಬೆಂಡ್. ಹೌ ಈಸ್ ಜೆ ರಿಲೇಟೆಡ್ ಟು ಡಿ ಅಂತ ಇದೆ. ಡಿಗೆ ಜೆ ಏನಾಗ್ತಾರೆ, ಸೊ ಸನ್ ಇನ್ ಲಾ, ಸನ್ ಇನ್ ಲಾ. ಸನ್ ಇನ್ ಲಾ ಹೇಳೋ ಆಪ್ಷನ್ ಆಗಿದೆ, ಫಸ್ಟ್ ಒನ್ ಬ್ರದರ್ ಇಲ್ಲ, ಸೆಕೆಂಡ್ ಆಪ್ಷನ್ ಸನ್ ಇಲ್ಲ. ಸೊ 16 ಕ್ವಶನ್ ಆಪ್ಷನ್ ನಮ್ದು ಏನಾಗುತ್ತೆ, ಬಿ ಆಗುತ್ತೆ. ಸೊ ಅದೇ ತರ ನೆಕ್ಸ್ಟ್ ನಾವು ಥರ್ಡ್ ಸೆಕೆಂಡ್ ಕ್ವಶನ್, 17 ಕ್ವಶನ್ ಗೆ ನಾವು ನೋಡೋಣ. ಇಫ್ ಆರ್ ಈಸ್ ಫಾದರ್ ಆಫ್ ಎಕ್ಸ್, ಇಫ್ ಆರ್ ಈಸ್ ಫಾದರ್ ಆಫ್ ಎಕ್ಸ್, ಆರ್ ಇಲ್ಲಿ ಬರ್ದಿವಿ ನಾವು ಆಲ್ರೆಡಿ, ಎಕ್ಸ್ ಅನ್ನ ಕೇಳಕ್ ಬರೆಯೋಣ. ಎಕ್ಸ್ ಫಾದರ್ ಯಾರು ಆಗ್ಬೇಕು, ಆರ್. ಇಫ್ ಆರ್ ಈಸ್ ಫಾದರ್ ಆಫ್ ಎಕ್ಸ್, ದೆನ್ ಹೌ ಈಸ್ ಕೇ ರಿಲೇಟೆಡ್ ಟು ಎಕ್ಸ್ ಅಂತ ಇದೆ. ಹೌ ಈಸ್ ಕೇ ರಿಲೇಟೆಡ್ ಟು ಎಕ್ಸ್, ಸೊ ಎಕ್ಸ್ ನಿಂದ ಕೆಗೆ ಹಿಂಗೆ ನೋಡಬೇಕು. ಕೆಗೆ ಎಕ್ಸ್ಗೆ ಕೆ ಏನಾಗ್ತಾನೆ ಅಂತ ಕೇಳಿದ್ದಾರೆ. ಸೊ ಎಕ್ಸ್ಗೆ ಕೆ ಹೇಳಬೇಕು ಅಂದರೆ, ಇವರಿಬ್ರು ಮೊದಲು ಏನಾಗ್ತಾರೆ ನೋಡಿ, ಇವರಿಗೆ ಇವ್ರು ಏನಿದ್ದಾರೆ, ಫಾದರ್. ಫಾದರ್ಗೆ ಇವ್ರು ಏನಿದ್ದಾರೆ, ಸಿಸ್ಟರ್. ಸೊ ಆಂಟ್, ಆಂಟ್ಸ್ ಹಸ್ಬೆಂಡ್, ಆಂಟ್ಸ್ ಹಸ್ಬೆಂಡ್ ಏನಾಗಿರ್ತದೆ, ಅಂಕಲ್ ಆಗಿರ್ತದೆ. ಸೊ ಆಪ್ಷನ್ ಏನಾಯ್ತು, ಅಂಕಲ್. ಸೊ ಅಂಕಲ್ ಹೇಳುವಂತ ಆಪ್ಷನ್ ಯಾವ್ದಿದೆ ನೋಡಿ, ಆಪ್ಷನ್ ಯಾವ್ದಿದೆ, ಸಿ ಇದೆ. ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ ಅದರಲ್ಲಿ, ಹೌ ಈಸ್ ಎಸ್ ರಿಲೇಟೆಡ್ ಟು ಆರ್, ಹೌ ಈಸ್ ಎಸ್ ರಿಲೇಟೆಡ್ ಟು ಆರ್ ಅಂತ ಇದೆ. ಸೊ ಆರ್ಗೆ ಇವರು ಏನಿದ್ದಾರೆ, ಮದರ್ ಇದ್ದಾರೆ, ಮದರ್ ಸಿಸ್ಟರ್. ಮದರ್ ಸಿಸ್ಟರ್ ಏನಾಗ್ತದೆ, ಥರ್ಡ್ ಆಪ್ಷನ್ ಆಂಟ್ ಆಗ್ತದೆ. ಹೌ ಈಸ್ ಎಸ್ ರಿಲೇಟೆಡ್ ಟು ಆರ್ ಅಂತ ಇದೆ, ಆರ್ಗೆ ಎಸ್ ಏನಾಗ್ತಾರೆ, ಸೊ ಆಂಟ್. ಸೊ 18th ಆಪ್ಷನ್ ನಾವು ಏನಾಕೋದಿಲ್ಲಿ, ಆಪ್ಷನ್ ಯಾವ್ದಿದೆ ನೋಡಿ, ಆಂಟ್ ಅಂತ ಹೇಳುವಂಥ ಆಪ್ಷನ್ನು ಡಿ ಇದೆ. ಸೊ ಈ ಥರ ನೀವು ಫ್ಯಾಮಿಲಿ ಚಾರ್ಟನ್ನು ಈಸಿಯಾಗಿ ಮಾಡಿದ್ರಿ ಅಂತಂದರೆ, ಸೊ ವಿತಿನ್ 2-3 ಮಿನಿಟ್ಸಲ್ಲಿ ಎಲ್ಲ ಬಂಚ್ ಆಫ್ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಈಗ ಇನ್ನೊಂದು ಕ್ವಶನನ್ನು ನೋಡೋಣ. ಈಗ ನೆಕ್ಸ್ಟ್ ಇನ್ನೊಂದು ಕ್ವಶನನ್ನು ನಾವು ನೋಡೋಣ. ಆರ್ ಈಸ್ ಮ್ಯಾರಿಡ್ ಟು ಯು ಅಂತ ಇದೆ. ಆರ್ ಈಸ್ ಮ್ಯಾರಿಡ್ ಟು ಯು, ಆರ್ ಆಯಿತು, ಇಲ್ಲಿ ಯು ಆಯ್ತು. ಇದ್ರ ಯಾರು ಹಸ್ಬೆಂಡ್ ಯಾರು ವೈಫ್ ಯಾರು ಇನ್ನೂ ಇಲ್ಲಿ ಕ್ಲಿಯರ್ ಆಗಿಲ್ಲ. ಯು ಈಸ್ ಮದರ್ ಆಫ್ ಐ ಅಂತ ಇದೆ. ಯು ಈಸ್ ಮದರ್ ಆಫ್ ಐ, ಇದು ಫಿಮೇಲ್ ಆಯ್ತು. ಯು ಮದರ್ ಆಗಿದ್ರು ಅಂದ್ರೆ ಆರ್ ಡೆಫಿನೆಟ್ಲಿ ಐಗೆ ಏನಾಗಿರ್ತಾರೆ, ಫಾದರ್ ಆಗಿರ್ತಾರೆ. ಅಂದ್ರೆ ಇವ್ರಿಗೆ ಇವ್ರು ಏನಾಗಿರ್ತಾರೆ, ಹಸ್ಬೆಂಡ್. ಇಲ್ಲಿ ಹಸ್ಬೆಂಡ್ ಅಂತ ಬರೆದ್ವಿ ಅಂತಂದ್ರೆ ಯಾರೋ ಮಾರ್ಕ್ ಈ ಕಡೆ ಇರಬೇಕು. ಇಲ್ಲಿ ಯಾರ್ದು ರಿಲೇಷನ್ ಅನ್ನ ಡಿಫೈನ್ ಮಾಡಿರ್ತೀವಿ, ಅವ್ರು ಯಾರಾಗಿರ್ತಾರೆ ಅವ್ರ ಸೈಡ್ ಇಲ್ಲಿ ಯಾರೋ ಮಾರ್ಕ್ ಇರಬೇಕು. ಜೆಂಡರ್ ಮೇಲ್ ಫಿಮೇಲ್ ಕ್ಲಿಯರ್ ಮಾಡಬೇಕು, ಯಾರೋ ಮಾರ್ಕ್ ಅನ್ನ ಹಾಕ್ಬೇಕು. ಈ ಮೂರು ಸ್ಟೆಪ್ಸ್ ಅನ್ನು ನೀವಿಲ್ಲಿ ಫಾಲೋ ಮಾಡಬೇಕಾಗ್ತದೆ. ಸೊ ಎಲ್ಲಿ ಸಿಸ್ಟರ್ ಆಫ್ ಡಿ ಅಂತ ಇದೆ. ಎಲ್ಲಿ ಸಿಸ್ಟರ್ ಆಫ್ ಡಿ ಅಂದ್ರೆ ಇದಕ್ಕೇನು ಸಂಬಂಧ ಇಲ್ಲ, ಸೊ ಅದನ್ನು ಸಪರೇಟ್ ಆಗಿ ಬರೀ. ಎಲ್ಲಿ ಸಿಸ್ಟರ್ ಆಫ್ ಡಿ, ಇಲ್ಲಿ ಎಲ್ ಬರೆಯೋಣ, ಇಲ್ಲಿ ಡಿ ಬರೆಯೋಣ, ಸಿಸ್ಟರ್. ಎಲ್ಲಿ ಸಿಸ್ಟರ್ ಆಫ್ ಡಿ ಅಂತ ಇದೆ. ಯು ಹ್ಯಾಸ್ ಓನ್ಲಿ ಒನ್ ಡಾಟರ್, ಯು ಹ್ಯಾಸ್ ಓನ್ಲಿ ಒನ್ ಡಾಟರ್. ಇವ್ಗೆ ಒಬ್ಬರೇ ಡಾಟರ್ ಇದ್ದಾರೆ, ಅವ್ರು ಯಾರನ್ನೋ ಕ್ಲಿಯರ್ ಆಗಿಲ್ಲ. ಯು ಹ್ಯಾಸ್ ಓನ್ಲಿ ಒನ್ ಡಾಟರ್. ಸೊ ಡಿ ಮ್ಯಾರಿಡ್ ಟು ಜೆ, ಡಿ ಮ್ಯಾರಿಡ್ ಟು ಜೆ ಅಂತ ಇದೆ. ಇಲ್ಲಿ ಜೆ ಬರೆಯೋಣ, ಡಿ ಮ್ಯಾರಿಡ್ ಟು ಜೆ. ಕೆ ಈಸ್ ದ ಸನ್ ಆಫ್ ಜೆ, ಕೆ ಈಸ್ ದ ಸನ್ ಆಫ್ ಜೆ ಅಂತ ಇದೆ. ಸೊ ಇಲ್ಲಿ ಕೆ ಬರೆಯೋಣ, ಕೆ ಈಸ್ ದ ಸನ್ ಆಫ್ ಜೆ ಅಂತ ಇದೆ. ಸೊ ನೆಕ್ಸ್ಟ್ ಈಗ ಕೆ ಈಸ್ ದ ಸನ್ ಆಫ್ ಜೆ. ಎಫ್ ಈಸ್ ಮದರ್ ಆಫ್ ಜೆ ಅಂತ ಇದೆ. ಎಫ್ ಈಸ್ ಮದರ್ ಆಫ್ ಜೆ,
F is mother of J ಅಂತ ಇದೆ. ಇಷ್ಟು ಇಲ್ಲಿ ಇನ್ಫಾರ್ಮೇಶನ್ ಬಂದಿದೆ. ಸೊ ಇನ್ನೊಂದು ಇದಕ್ಕೆ ಇನ್ಫಾರ್ಮೇಶನ್ ನಾವಿಲ್ಲಿ ಆ್ಯಡ್ ಮಾಡಬೇಕು, ಅದನ್ನು ಕೊಟ್ಟಿಲ್ಲ. ಡಿ ಈಸ್ ಸನ್ ಆಫ್ ಆರ್ ಅಂತ ಇದೆ ಇಲ್ಲಿ, ಒಂದು ಇನ್ಫಾರ್ಮೇಶನ್ ಅನ್ನು ಆ್ಯಡ್ ಮಾಡ್ರಿ. ಡಿ ಈಸ್ ಸನ್ ಆಫ್ ಆರ್, ಡಿ ಈಸ್ ಸನ್ ಆಫ್ ಆರ್ ಅಂತಂದ್ರೆ ಇದನ್ನೆಲ್ಲ ಆ್ಯಡ್ ಮಾಡೋಣ. ಈಗ ಎರಡು ಇನ್ಫಾರ್ಮೇಶನ್ ಸಪರೇಟ್ ಆದವು, ಯಾವುದೇ ಕಾರಣಕ್ಕೂ ಇಲ್ಲಿ ಜಾಯಿಂಟ್ ಆಗೋದಿಲ್ಲ. ಜಾಯಿಂಟ್ ಆಗಲಿಲ್ಲ ಅಂದ್ರೆ ಇದ್ರ ಮೇಲೆ ಯಾವ ಕ್ವಶನ್ ನಮ್ಗೆ ಆನ್ಸರ್ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಆಕ್ಚುಲ್ ಅಲ್ಲಿ ಇನ್ನೊಂದು ಸ್ಟೇಟ್ಮೆಂಟ್ ಬರಬೇಕಾಗಿತ್ತು, ಡಿ ಈಸ್ ಸನ್ ಆಫ್ ಆರ್. ಸೊ ಡಿ ಈಸ್ ಸನ್ ಆಫ್ ಆರ್ ಅಂದ್ರೆ ಆರ್ ದು ಸನ್ ಏನಾದ್ರೆ ಈಗ ಡಿ, ಆರ್ ದು ಸನ್ ಡಿ. ನೆಕ್ಸ್ಟ್ ಈಗ ಡಿ ಇದು ಸಿಸ್ಟರ್ ಎಲ್ ಅಂತ ಹೇಳಿದ್ದಾರೆ. ಎಲ್, ಸೊ ಡಿ ಮ್ಯಾರಿಡ್ ಟು ಜೆ ಅಂತ ಇದೆ. ಡಿ ಮ್ಯಾರಿಡ್ ಟು ಜೆ ಅಂದ್ರೆ ಡೆಫಿನೆಟ್ಲಿ ಜೆ ಈಸ್ ವೈಫ್ ಆಫ್ ಡಿ ಆಗ್ತಾರೆ. ಇವೆರಡ ಮೇಲೆ ಆ್ಯಡ್ ಮಾಡಕತ್ತೀವಿ. ಸೊ ಕೆ ಈಸ್ ಸನ್ ಆಫ್ ಜೆ ಅಂತ ಇದೆ, ಇಲ್ಲಿ ಕೆ ಆ್ಯಡ್ ಮಾಡೋಣ. ಸೊ ಇಲ್ಲೇನಾಯ್ತು, ಸನ್ ಕೆ ಈಸ್ ಸನ್ ಆಫ್ ಜೆ. ಈಗ ಎಲ್ಲ ಇನ್ಫಾರ್ಮೇಶನ್ ಆ್ಯಡ್ ಮಾಡಿದ್ದೀವಿ. ಆ್ಯಂಡ್ ಎಫ್ ಈಸ್ ಮದರ್ ಆಫ್ ಜೆ ಅಂತ ಇದೆ. ಎಫ್ ಈಸ್ ಮದರ್ ಆಫ್ ಜೆ, ಎಫ್ ಈಸ್ ಮದರ್ ಆಫ್ ಜೆ. ಇಷ್ಟು ಇನ್ಫಾರ್ಮೇಶನ್ ಆಯ್ತು. ಇದನ್ನೆಲ್ಲ ಕಂಪ್ಲೀಟ್ ಆಗಿರ್ತಕ್ಕಂಥ ಈ ಒಂದು ಇನ್ಫಾರ್ಮೇಶನ್, ಸಪ್ರೇಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ನಾವಿಲ್ಲಿ ಆ್ಯಡ್ ಮಾಡಿದ್ದೀವಿ. ಸೊ ಇಲ್ಲೊಂದು ಇನ್ನೊಂದು ಇನ್ಫಾರ್ಮೇಶನ್ ಹೇಳಿದ್ರು, ಯು ಹ್ಯಾಸ್ ಓನ್ಲಿ ಒನ್ ಡಾಟರ್, ಯು ಹ್ಯಾಸ್ ಓನ್ಲಿ ಒನ್ ಡಾಟರ್ ಅಂತ ಹೇಳಿದ್ದಾರೆ. ಆಲ್ರೆಡಿ ಇಲ್ಲಿ ಎಲ್ ಇಸ್ ಡಾಟರ್ ಅಂತ ಆಗಿದೆ. ಸೊ ಡೆಫಿನೆಟ್ಲಿ ಐ ಏನಾಗಿರ್ಬೇಕು, ಈಗ ಸನ್ ಆಗ್ಬೇಕಾಗ್ತದೆ. ಸನ್ ಅಂತ ನಾವಿಲ್ಲಿ ಡಿಫೈನ್ ಮಾಡ್ಬೋದು. ಸೊ ಈ ತರ ಒಂದು ಫ್ಯಾಮಿಲಿ ಚಾರ್ಟ್, ಕಂಪ್ಲೀಟ್ ಫ್ಯಾಮಿಲಿ ಚಾರ್ಟ್ ನಮ್ದಿಲ್ಲಿ ಕ್ರಿಯೇಟ್ ಆಯಿತು. ಯಾವುದೇ ಒಂದು ಫ್ಯಾಮಿಲಿ ಚಾರ್ಟ್ಗಳಿಗೆ ಒಂದಕ್ಕೊಂದು ಲಿಂಕ್ ಬರಲಿಲ್ಲ ಅಂದರೆ ಈ ಥರ ಸಪ್ರೇಟ್ ಬರೀಬೇಕು. ಯಾವಾಗ ಸಪ್ರೇಟ್ ಬರೀತೀವಿ, ಫೈನಲ್ ಆಗಿ ಲಾಸ್ಟ್ ಅದು ಕನೆಕ್ಟ್ ಆಗಿರ್ತದೆ. ಕನೆಕ್ಟ್ ಆಯಿತು ಅಂತಂದರೆ ಅವಾಗ ನೀವು ಕ್ಲಿಯರ್ ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ವೇಳೆ ಕನೆಕ್ಟ್ ಆಗಲಿಲ್ಲ ಅಂದರೆ ಅದು ಯಾವುದೇ ಕಾರಣಕ್ಕೂ ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಅವಾಗ. ಸೊ ಆ್ಯಕ್ಚುಲಿ ಈ ಸ್ಟೇಟ್ಮೆಂಟಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಮಿಸ್ ಆಗಿತ್ತು, ಡಿ ಈ ಸನ್ ಆಫ್ ಆರ್ ಅಂತೇಳಿ ನಾವು ಅದನ್ನು ಆ್ಯಡ್ ಮಾಡಿದ್ದೀವಿ. ಸೊ ಇಲ್ಲಿ ಪ್ರಿಂಟ್ ಮಿಸ್ಟೇಕ್ ಆಗಿರ್ಬೋದು. ಸೊ ಈಗ ನಮ್ಮದು ಫ್ಯಾಮಿಲಿ ಚಾರ್ಟ್, ಕ್ಲಿಯರ್ ಆಗಿ ಫ್ಯಾಮಿಲಿ ಚಾರ್ಟ್ ಇಲ್ಲಿ ನಮ್ಮದು ರೆಡಿ ಆಯಿತು. ಇದ್ರ ಮೇಲೆ ನೋಡೋಣ, ಈಗ ಇದನ್ನು ಮೊದಲೇ ರಫ್ ವರ್ಕ್ ಹಾಕಿರುವಂತಹ ಒಂದು ಇನ್ಫಾರ್ಮೇಶನ್ ಅನ್ನು ತೆಗೆದು ಬಿಡೋಣ. ಸೊ ಈಗ ಕ್ವಶನ್ ಏನಿದೆ, ಹೌ ಈಸ್ ಡಿ ರಿಲೇಟೆಡ್ ಟು ಎಫ್ ಅಂತ ಇದೆ. ಹೌ ಈಸ್ ಡಿ ರಿಲೇಟೆಡ್ ಟು ಎಫ್ ಹೀಗಿದೆ. ಸೊ ಎಫ್ ದು ಡಾಟರ್ ಯಾರಾದರೂ, ಜೆ, ಜೆ ದ ಹಸ್ಬೆಂಡ್ ಯಾರಾಗ್ತಾರೆ, ಡಿ. ಸೊ ಹಂಗಂದ್ರೆ ಆಪ್ಷನ್ ಏನಾಗ್ತದೆ, ಸನ್ ಇಲ್ಲ. ಆಪ್ಷನ್ ಏನಾಗ್ತದೆ, ಸನ್ ಇಲ್ಲ. ಆಪ್ಷನ್ ಸನ್ ಇಲ್ಲ ಹೇಳುವಂಥ ಆಪ್ಷನ್ ಆಗಿದೆ, ಡಿ ಇದೆ. ಸೊ ಕ್ವಶನ್ 19th ಕ್ವಶನ್ ಆಪ್ಷನ್ ಅಂದು ಡಿ. 20th ಕ್ವಶನ್ ಏನಿದೆ, ಹೌ ಈಸ್ ಆರ್ ರಿಲೇಟೆಡ್ ಟು ಕೆ ಅಂತ ಇದೆ. ಕೆಗೆ ಆರ್ ಏನಾಗ್ತಾರೆ, ಅಥವಾ ಆರ್ಗೆ ಕೆಗೆ ಆರ್ ಏನಾಗ್ತಾರೆ, ಹೌ ಈಸ್ ಆರ್ ರಿಲೇಟೆಡ್ ಟು ಕೆ, ಹೌ ಈಸ್ ಆರ್ ರಿಲೇಟೆಡ್ ಟು ಕೆ ಅಂತ ಇದೆ. ಕೆ ಇಲ್ಲಿದೆ, ಕೆಗೆ ಇವರು ಏನಿದ್ದಾರೆ, ಫಾದರ್, ಫಾದರ್ಗೆ ಇವರು ಫಾದರ್ ಆಗ್ತಾರೆ. ಸೊ ಹಂಗಂದ್ರೆ ಮ್ಯಾಕ್ ಸೆಕೆಂಡ್ ಜನರೇಷನ್ ಆದ್ರೆ ಏನಾಗ್ತದೆ, ಇದು ಗ್ರ್ಯಾಂಡ್ ಫಾದರ್. ಆಪ್ಷನ್ ಏನಿದೆ ನೋಡೋಣ, ಸೆಕೆಂಡ್ ಆಪ್ಷನ್ ಕೆನಾಟ್ ಬಿ ಡಿಟರ್ಮೈನ್ಡ್, ಫಾದರ್ ಇನ್ ಲಾ. ನೆಕ್ಸ್ಟ್ ಗ್ರ್ಯಾಂಡ್ ಮದರ್, ಫಾದರ್, ಅಂಕಲ್. ಸೊ ಹೌ ಈಸ್ ಆರ್ ರಿಲೇಟೆಡ್ ಟು ಕೆ ಅಂತ ಇದೆ. ಕೆಗೆ ಆರ್ ಏನಾಗ್ತಾರೆ, ಸೊ ಕೆ ದು ಫಾದರ್ ಯಾರಿದ್ದಾರೆ, ಡಿ ಇದ್ದಾರೆ. ಡಿದು ಫಾದರ್ ಯಾರಿದ್ದಾರೆ, ಆರ್ ಇದ್ದಾರೆ. ಸೊ ಹಂಗಂದ್ರೆ ಗ್ರ್ಯಾಂಡ್ ಫಾದರ್ ಆಗಬೇಕು. ಆಪ್ಷನ್ ಇಲ್ಲಿ ಗ್ರ್ಯಾಂಡ್ ಮದರ್ ಅಂತ ಬಂದಿದೆ. ಸೊ ಆಪ್ಷನ್ ನಮ್ದಿಲ್ಲಿ ಏನಾಗ್ತದೆ, ಕೆನಾಟ್ ಬಿ ಡಿಟರ್ಮೈನ್ಡ್ ಆಗೋದಿಲ್ಲ. ಆ್ಯಕ್ಚುಲಿ ಆನ್ಸರ್ ನಮ್ದಿಲ್ಲಿ ನನ್ ಆಫ್ ದೀಸ್ ಆಗಬೇಕು, ಆಪ್ಷನ್ ಯಾವುದೂ ಬಂದಿಲ್ಲ. ಸೊ ಹೀಗಾಗಿ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಇರ್ಬೋದು ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಡೆಫಿನೆಟ್ ಆನ್ಸರ್ ನಮ್ದು ಏನಾಗುತ್ತೆ, ಗ್ರ್ಯಾಂಡ್ ಫಾದರ್ ಆಗುತ್ತೆ. ಸೊ ಅದೇ ಥರ ಇನ್ನೊಂದು ಕ್ವಶನ್ಗೆ ನಾವು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಸೊ ನೋಡ್ಬೋದು ಈ ನೆಕ್ಸ್ಟ್ ಕ್ವಶನ್, ಟಿ ಈ ಸಿಸ್ಟರ್ ಆಫ್ ಡಿ ಅಂತ ಇದೆ. ಟಿ ಈ ಸಿಸ್ಟರ್ ಆಫ್ ಡಿ, ಡಿ ಇದು ಟಿ, ಟಿ ಈ ಸಿಸ್ಟರ್ ಆಫ್ ಡಿ. ಸೊ ನೆಕ್ಸ್ಟ್ ಅವ್ರು ಹೇಳಿದ್ದು,
ಡಿಮ್ಯಾರಿಡ್ ಟು ಪಿ, ಡಿಮ್ಯಾರಿಡ್ ಟು ಪಿ ಅಂದರೆ ಇದರಲ್ಲಿ ಕಪಲ್ ಯಾರು ಅಂತ ಇನ್ನು ಯಾರು ವೈಫ್ ಆ್ಯಂಡ್ ಹಸ್ಬೆಂಡ್ ಅಂತೇಳಿನೂ ಇಲ್ಲಿ ಕ್ಲಿಯರ್ ಆಗಿಲ್ಲ. ಸೊ ಪಿ ಇಸ್ ಸನ್ ಆಫ್ ಎಂ, ಈ ಕ್ಲಿಯರ್ ಆಯಿತು. ಪಿ ಇಸ್ ಸನ್ ಆಫ್ ಎಂ, ಇಲ್ಲಿ ಎಂ ಮಾಡೋಣ. ಸೊ ಇದು ಸನ್ ಆಯ್ತಂದ್ರೆ ಡೆಫಿನೆಟ್ಲಿ ಇವರಿಗೆ ಏನಾಗಿರ್ತಾರೆ, ಇವರು ವೈಫ್. ಸೊ ಡಿ ಇಸ್ ವೈಫ್ ಆಫ್ ಪಿ ಅಂತ ಹೇಳ್ಬೋದು. ನೆಕ್ಸ್ಟ್ ಏನಾಗಿದ್ರೆ ಪಿ ಇಸ್ ಸನ್ ಆಫ್ ಎಂ, ಟಿ ಈಸ್ ಮದರ್ ಆಫ್ ಜೆ, ಟಿ ಈಸ್ ಮದರ್ ಆಫ್ ಜೆ ಅಂತ ಇದೆ. ಇಲ್ಲಿ ಟಿ ಬರೆದೇವಿ ನಾವು, ಇಲ್ಲಿ ಜೆ ಬರೆಯೋಣ. ಟಿ ಈಸ್ ಮದರ್ ಆಫ್ ಜೆ. ವೈ ಈಸ್ ಫಾದರ್ ಆಫ್ ಯು, ವೈ ಈಸ್ ಫಾದರ್ ಆಫ್ ಯು ಅಂದ್ರೆ ಇಲ್ಲಿ ಎಲ್ಲಿ ಬರೆದಿಲ್ಲ, ಅದನ್ನು ಸಪರೇಟ್ ಆಗಿ ಬರೀ. ವೈ ಈಸ್ ಫಾದರ್ ಆಫ್ ಯು, ಸೊ ಇಲ್ಲಿ ಯು ಬರೋಣ ಮ್ಯಾಗ. ಇಲ್ಲಿ ವೈ, ವೈ ಈಸ್ ಫಾದರ್ ಆಫ್ ಯು. ಸೊ ನೆಕ್ಸ್ಟ್ ಏನು ಹೇಳಿದ್ದಾರೆ, ವೈ ಹ್ಯಾಸ್ ಓನ್ಲಿ ಒನ್ ಸನ್ ಅಂಡ್ ಓನ್ಲಿ ಒನ್ ಡಾಟರ್. ವೈ ಹ್ಯಾಸ್ ಓನ್ಲಿ ಒನ್ ಸನ್ ಅಂಡ್ ಓನ್ಲಿ ಒನ್ ಡಾಟರ್ ಅಂತ ಇದೆ. ಯಾವುದನ್ನು ಇಲ್ಲಿ ಕ್ಲಿಯರ್ ಆಗಿಲ್ಲ. ಓನ್ಲಿ ಸನ್ ಅಂಡ್ ಓನ್ಲಿ ಡಾಟರ್, ವೈ ಹ್ಯಾಸ್ ಓನ್ಲಿ ಒನ್ ಸನ್ ಅಂಡ್ ಓನ್ಲಿ ಒನ್ ಡಾಟರ್. ಯು ಈಸ್ ಡಾಟರ್ ಆಫ್ ಟಿ, ಯು ಈಸ್ ಡಾಟರ್ ಆಫ್ ಟಿ ಅಂತ ಇದೆ. ಯು ಈಸ್ ಡಾಟರ್ ಆಫ್ ಟಿ. ಯು ಈಸ್ ಡಾಟರ್ ಆಫ್ ಟಿ ಅಂದರೆ ಯು ಫಿಮೇಲ್ ಆಯಿತು. ಆಲ್ರೆಡಿ ಯು ಈಸ್ ಚೈಲ್ಡ್ ಆಫ್ ವೈ ಅಂತ ಹೇಳಿದ್ದಾರೆ. ಸೊ ವೈದು ಮಗುನು ಹೌದು, ಟಿದು ಮಗುನು ಹೌದು ಅಂತಂದರೆ ಟಿ ಆ್ಯಂಡ್ ವೈ ಇಬ್ಬರು ಏನಾಗ್ಬೋದು, ಇಲ್ಲಿ ಕಪಲ್ ಆಗ್ತಾರೆ. ಈಗ ನಾವು ಇದನ್ನಲ್ಲಿ ಜಾಯಿಂಟ್ ಮಾಡ್ಬೋದು. ಇಲ್ಲಿ ವೈ ಬರೋಣ, ವೈದು ಡಾಟರ್ ಯು ಅದು. ವೈ ಹ್ಯಾಡ್ ಓನ್ಲಿ ಒನ್ ಚೈಲ್ಡ್ ಆ್ಯಂಡ್ ಓನ್ಲಿ ಒನ್, ಸಾರಿ, ವೈ ಹ್ಯಾಸ್ ಓನ್ಲಿ ಒನ್ ಸನ್ ಆ್ಯಂಡ್ ಓನ್ಲಿ ಒನ್ ಡಾಟರ್ ಅಂತ ಹೇಳಿದ್ದಾರೆ. ಆಲ್ರೆಡಿ ಓನ್ಲಿ ಒನ್ ಡಾಟರ್ ಆಯಿತು, ಈಗ ಜೆ ಈಸ್ ಸನ್ ಆಫ್ ವೈ ಅಂತ ಹೇಳ್ಬೋದು. ಸೊ ಇದು ಫಿಮೇಲ್ ಇದೆ, ಇವರಿಬ್ರು ಕಪಲ್ ಆಗಬೇಕು ಅಂತಂದರೆ, ಸೊ ವೈ ಈಸ್ ಡೆಫಿನೆಟ್ಲಿ ಹಸ್ಬೆಂಡ್ ಆಫ್ ಟಿ ಆಯಿತು. ಇಲ್ಲಿ ಹಸ್ಬೆಂಡ್ ಅಂತ. ಸೊ ಈ ನಮ್ಮದು ಕಂಪ್ಲೀಟ್ ಇದು ಚಾರ್ಟ್ ರೆಡಿ ಆಯಿತು. ಸೊ ಯು ಈಸ್ ದ ಡಾಟರ್ ಆಫ್ ಟಿ, ಸೊ ಕ್ಯೂ ಈಸ್ ದ ಸನ್ ಆಫ್ ಡಿ ಅಂತ ಇದೆ. ಕ್ಯೂ ಈಸ್ ಸನ್ ಆಫ್ ಡಿ. ಸನ್, ಸೊ ಈ ಥರ ನಮ್ದು ಈಗ ಇಲ್ಲಿ ಫ್ಯಾಮಿಲಿ ಚಾರ್ಟ್ ಕ್ಲಿಯರ್ ಆಗಿ ಫ್ಯಾಮಿಲಿ ಚಾರ್ಟ್ ರೆಡಿ ಆಯಿತು. ಸೊ ಮೊದಲು ಕೊಟ್ಟಿರ್ತಕ್ಕಂಥ ಸಪ್ರೇಟ್ ಇನ್ಫಾರ್ಮೇಷನ್ ಅನ್ನು ಈಗ ತೆಗೆದ್ಬಿಡೋಣ. ಇದ್ರ ಮೇಲೆ ನೀವು ಯಾವುದೇ ಕ್ವಶನ್ಗೂ ಆನ್ಸರ್ ಮಾಡಲಿಕ್ಕೆ ಕ್ಲಿಯರ್ ಆಗ್ತದೆ. ಬಟ್ ಎಂದು ಜೆಂಡರ್ ಮಾತ್ರ ನಮಗಿನ್ನೂ ಇಲ್ಲಿ ಕ್ಲಿಯರ್ ಆಗಿಲ್ಲ, ಬಟ್ ಉಳಿದ ಎಲ್ಲ ಜೆಂಡರ್ಗಳು ನಮಗೆ ಇಲ್ಲಿ ಕ್ಲಿಯರ್ ಆಗಿದ್ದಾವೆ. ಫಸ್ಟ್ ಒನ್ ಏನಿದೆ ಕ್ವಶನ್, ಸೊ ಹೌ ಈಸ್ ಪಿ ರಿಲೇಟೆಡ್ ಟು ಟಿ ಅಂತ ಇದೆ. ಹೌ ಈಸ್ ಪಿ ರಿಲೇಟೆಡ್ ಟು ಟಿ, ಟು ಟಿ ಇದೆ, ಟಿ ಟು ಪಿ ಕಡೆ ನಾವು ಇಲ್ಲಿ ಬರಬೇಕು. ಈಗ ಇವರಿಗೆ ಇವರೇನಿದ್ದಾರೆ, ಸಿಸ್ಟರ್, ಸಿಸ್ಟರ್ಸ್ ಹಸ್ಬೆಂಡ್, ಸಿಸ್ಟರ್ಸ್ ಹಸ್ಬೆಂಡ್ ಏನಾಗ್ತಾರೆ, ಭಾವ ಅಂತ ನಾವು ಕರಿತೀವಿ. ಬ್ರದರ್ ಇಲ್ಲ, ಇಂಗ್ಲೀಷಲ್ಲಿ ಬ್ರದರ್ ಇಲ್ಲ, ಇಂಗ್ಲೀಷಲ್ಲಿ ಬ್ರದರ್ ಇಲ್ಲ ಅಂತ ಹೇಳ್ಬೋದು. ಸೊ ಬ್ರದರ್ ಇಲ್ಲ ಹೇಳೋ ಆಪ್ಷನ್ ಯಾವುದಿದೆ, ಸಿ ಇದೆ. ಸೊ 21st ಕ್ವಶನ್ ಆಪ್ಷನ್ ಸಿ. ಸೊ 22nd ಕ್ವಶನ್ ಏನಿದೆ, ಹೌ ಈಸ್ ಜೆ ರಿಲೇಟೆಡ್ ಟು ಡಿ, ಹೌ ಈಸ್ ಜೆ ರಿಲೇಟೆಡ್ ಟು ಡಿ. ಸೊ ಜೆ ಆ್ಯಂಡ್ ಯು ಆರ್ ಬ್ರದರ್ ಆ್ಯಂಡ್ ಸಿಸ್ಟರ್, ಸೊ ಹೌ ಈಸ್ ಜೆ ರಿಲೇಟೆಡ್ ಟು ಡಿ ಅಂತ ಕೇಳಿದ್ದಾರೆ. ಸೊ ಡಿಗೆ ಜೆ ಏನಾಗ್ತಾರೆ, ಸೊ ಡಿಗೆ ಇವರು ಏನಿದ್ದಾರೆ, ಸಿಸ್ಟರ್, ಸಿಸ್ಟರ್ಗೆ ಇವರು ಸನ್ ಆಗ್ತಾರೆ. ಸೊ ಬ್ರದರ್ಸ್ ಆರ್ ಸಿಸ್ಟರ್ ಸನ್ ಇದ್ರೆ ನಾವೇನು ಹೇಳ್ತೀವಿ, ನೆಫ್ಯೂ, ನೆಫ್ಯೂ. ಇದು ಕನ್ನಡದಲ್ಲಿ ಸಹೋದರಿಯ ಮಗ, ಕನ್ನಡದಲ್ಲಿ ಇದು ಆಪ್ಷನ್ ಏನಾಗಿರ್ತದೆ, ಸಹೋದರಿಯ ಮಗ ಆಗಿರ್ತದೆ. ಇಂಗ್ಲೀಷಲ್ಲಿ ನಾವು ಇದನ್ನು ನೆಫ್ಯೂ ಅಂತ ಕರಿತೀವಿ. ಸೊ ನೆಕ್ಸ್ಟ್ 23rd ಕ್ವಶನ್, ನೆಫ್ಯೂ ಹೇಳೋ ಆಪ್ಷನ್ ಯಾವುದಿದೆ, ಡಿ ಇದೆ. ಸೊ 23rd ಕ್ವಶನ್ ನಾವು ನೋಡೋಣ, ಹೌ ಈಸ್ ಕ್ಯೂ ರಿಲೇಟೆಡ್ ಟು ಎಂ ಅಂತ ಇದೆ. ಹೌ ಈಸ್ ಕ್ಯೂ ರಿಲೇಟೆಡ್ ಟು ಎಂ, ಕ್ಯೂ ಎಲ್ಲಿದೆ, ಕ್ಯೂ ಎಲ್ಲಿದೆ, ಹೌ ಈಸ್ ಕ್ಯೂ ರಿಲೇಟೆಡ್ ಟು ಎಂ. ಸೊ ಈ ಕಡೆ ಎಂಗೆ ಕ್ಯೂ ಏನಾಗ್ತಾರೆ, ಎಂನ ಮಗಳು ಮಗ ಯಾರು, ಪಿ. ಸೊ ಅವರ ಮಗ ಯಾರು, ಕ್ಯೂ. ಸೊ ಮಗನ ಮಗ ಮೀನ್ಸ್ ಮೊಮ್ಮಗ, ಮೊಮ್ಮಗ ಅಂತಂದರೆ ನಾವಿದನ್ನು ಗ್ರ್ಯಾಂಡ್ ಸನ್, ಗ್ರ್ಯಾಂಡ್ ಸನ್ ಅಂತ ಹೇಳ್ಬೋದು. ಗ್ರ್ಯಾಂಡ್ ಸನ್ ಹೇಳೋ ಆಪ್ಷನ್ ಯಾವುದಿದೆ, ಬಿ ಇದೆ. ಸೊ ಈ ಥರ ಇನ್ನೂ ಬೇಕಾದಷ್ಟು ಇನ್ಫಾರ್ಮೇಷನ್ ಅನ್ನು ಕೇಳ್ಬೋದು. ಆದರೆ ಹೌ ಈಸ್ ಎಂ ರಿಲೇಟೆಡ್ ಟು ಕ್ಯೂ ಅಂತ ಕೇಳಿದರೆ, ಕ್ಯೂಗೆ ಎಂ ಏನಾಗ್ತಾರೆ ಅಂತ ಕೇಳಿದರೆ, ಸೊ ಎಂದು ಜೆಂಡರ್ ನಮಗಿಲ್ಲಿ ಕ್ಲಿಯರ್ ಆಗಿಲ್ಲ. ಸೊ ಹಂಗಂದ್ರೆ ಏನಾಗ್ಬೋದು, ತಂದೆಯ ತಾಯಿನೂ ಆಗ್ಬೋದು, ಇಲ್ಲಾಂದ್ರೆ ತಂದೆಯ ತಂದೆನೂ ಆಗ್ಬೋದು. ಗ್ರ್ಯಾಂಡ್ ಮದರ್
or grandfather. So either option. Illa andre option maternal grandmother or maternal paternal grandfather anta kodabodu. Avaga maternal idid tagadu clear aagi paternal anta confirm ide. So avaga neevu adar through nu answer anna define maadabodu. So idu depend upon option mele nimma answer depend aagiruttade. So ee tara blood relation ge nanu ella model galalli nanu iga nimm jothe charche madidene. ನೀವು ಇದ್ರ ಮೇಲೆ ಯಾವುದೇ ಒಂದು ಕ್ವಶನ್ಗಳಿಗೆ ಆನ್ಸರ್ ಮಾಡ್ಬೋದು. ಇಂಥ ಭಾಳಷ್ಟು ಕ್ವಶನ್ಗಳ ಒಂದು ವರ್ಕ್ಶೀಟನ್ನು ಅಭ್ಯಾಸ ಪತ್ರಿಕೆಯನ್ನು ನಾನು ಬರೆದಿರ್ತಕ್ಕಂಥ ಕ್ರಿಯೇಟಿವ್ ಮೆಂಟಲ್ ಇಮ್ಯುನಿಟಿ ಪುಸ್ತಕದಲ್ಲಿ ಕೊಟ್ಟಿದ್ದೇನೆ. ಪ್ರತಿಯೊಂದು ಟಾಪಿಕ್ನ ಪ್ರತಿಯೊಂದು ಸೆಕ್ಷನ್ಗಳು ಯೂಟ್ಯೂಬ್ ಕ್ಯೂ ಆರ್ ಕೋಡ್ನೊಂದಿಗೆ ಪ್ರಿಂಟ್ ಆಗಿರೋದ್ರಿಂದ ನಿಮಗೆ ಏನೇ ಡೌಟ್ ಇದ್ದರೂ ಅದರಲ್ಲಿ ನೀವು ನೋಡ್ಬೋದು. ಜೊತೆಗೆ ನಿಮ್ಮ ಕಮೆಂಟ್ಸಲ್ಲಿ ಆ ಕಮೆಂಟ್ಸ್ ಬಾಕ್ಸಲ್ಲಿ ನಿಮ್ಮ ಒಂದು ರಿಪ್ಲೈನ ನೀವು ಮಾಡಿದರೆ ವಿತಿನ್ 24 ಅವರ್ಸಲ್ಲಿ ನಾನು ನಿಮಗೆ ಇದರ ಆನ್ಸರ್ ಮಾಡಿ ನಿಮಗೆ ಕಳಿಸ್ತೀನಿ. ಜೊತೆಗೆ ನಾನು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರ್ತಕ್ಕಂಥ ವ್ಯಾಟ್ಸಪ್ ನಂಬರ್ಗೆ ನೀವು ವ್ಯಾಟ್ಸಪ್ ಮಾಡಿದರೆ ನಾನು ವಿತಿನ್ 24 ಅವರ್ಸಲ್ಲಿ ನಿಮಗೆ ಆ ಕ್ವಶನನ್ನು ಕಂಪ್ಲೀಟಾಗಿ ಸಾಲ್ವ್ ಮಾಡಿ ಕಳಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಸೊ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೆಂಟಲಿಟಿ ಒಂದು ಪರ್ಫೆಕ್ಟಾಗಿ ಆಗಿರ್ತಕ್ಕಂಥ ಒಂದು ಪುಸ್ತಕವನ್ನು ನಾನು ರೆಡಿ ಮಾಡಿದ್ದೇನೆ. ಅದರೆಲ್ಲ ಸದುಪಯೋಗ ಅಂತವೆಲ್ಲ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಕೆ ಎ ಎಸ್ ಎಕ್ಸಾಮಲ್ಲಿ, ಪಿ ಎಸ್ ಐ ಎಕ್ಸಾಮಲ್ಲಿ, ಬ್ಯಾಂಕ್ ಎಕ್ಸಾಮಲ್ಲಿ ತಾವೆಲ್ಲ ಯಶಸ್ವಿಯಾಗ್ರಿ. ಜೊತೆಗೆ ನಮ್ಮ ಒಂದು ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೊತೆಗೆ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಇದನ್ನು ಹಂಚಿಕೊಳ್ಳಿ. ನಾವು ಪ್ರತಿ ತಿಂಗಳು ವಿಜಯಪುರದಲ್ಲಿ 3 ದಿನಗಳ ಒಂದು ಕ್ರ್ಯಾಶ್ ಕೋರ್ಸನ್ನು ಮಾಡ್ತೀವಿ. ಅದು ಮುಂಜಾನೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ಇರುತ್ತದೆ. ಇಲ್ಲಿ ಕೆ ಎ ಎಸ್, ಪಿ ಎಸ್ ಐ ಮತ್ತು ಐ ಎ ಎಸ್ಗೆ ಬೇಕಾಗಿರ್ತಕ್ಕಂಥ ಕಂಪ್ಲೀಟ್ ಮೆಂಟಲಿಟಿ ಸಿಲೆಬಸ್ 3ದಿನದಲ್ಲಿ ಕವರ್ ಆಗ್ತದೆ. ಜೊತೆಗೆ 15 ಡೇಸ್ ಇನ್ನೊಂದು ಕೋರ್ಸ್ ಇರ್ತದೆ. ಅದು ಪ್ರತಿದಿನ ಸಾಯಂಕಾಲ 6 ಗಂಟೆಯಿಂದ 9 ಗಂಟೆವರೆಗೆ ಇರುತ್ತದೆ. ಇದು 15 ಡೇಸ್ ಕೋರ್ಸ್ ಇರ್ತದೆ. ಯಾರು ಬೇಸಿಕಿಂದ ಕಲಿಬೇಕಂತ ಬಯಸಿದ್ದೀರಿ ಅವರು 15 ಡೇಸ್ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ಪ್ರತಿ ತಿಂಗಳ ನಮ್ಮದು 2 ಬ್ಯಾಚ್ಗಳು ಇರ್ತವೆ. ಒಂದು ಕ್ರ್ಯಾಶ್ ಕೋರ್ಸ್, 3 ಡೇಸ್ ಕ್ರ್ಯಾಶ್ ಕೋರ್ಸ್ ಇರ್ತದೆ. ಯೂಸ್ವಲಿ ಇದು ಜಾಬ್ ಹೋಲ್ಡರ್ಗೆ ಇರ್ತದೆ. ಸ್ಯಾಟರ್ಡೇ ಸಂಡೇ ಮಂಡೇ ಆರ್ ಫ್ರೈಡೇ ಸ್ಯಾಟರ್ಡೇ ಸಂಡೇ, ಈ ಥರ ಗೌರ್ಮೆಂಟ್ ರಜಾ ದಿನಗಳನ್ನು ಅನುಕೂಲ ಆಗೋ ರೀತಿಯಲ್ಲಿ ನಾವು ಟೈಮನ್ನು ಫಿಕ್ಸ್ ಮಾಡಿರ್ತೀವಿ. ಯಾವುದಕ್ಕೂ ನೀವು ನಮ್ಮ ಒಂದು ಆಫೀಸ್ ನಂಬರ್ ಜೊತೆ ಅಥವಾ ನಮ್ಮ ಈ ವ್ಯಾಟ್ಸಪ್ ನಂಬರ್ ಜೊತೆ ಲಿಂಕ್ ಇದ್ದರೆ ಸೊ ಈಸಿಯಾಗಿ ನಿಮಗೆ ಆ ಇನ್ಫಾರ್ಮೇಷನ್ ನಿಮಗೆ ತಲುಪಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಈಗ ಮುಂದಿನ ವಿಡಿಯೋದಲ್ಲಿ ಮೆಂಟಲಿಟಿಯಲ್ಲಿ ಈ ಬ್ಲಡ್ ರಿಲೇಷನ್ದಲ್ಲಿ ಬರ್ತಕ್ಕಂಥ ಟೈಪ್ 3 ಮೇಲೆ ಕೋಡೆಡ್ ಬ್ಲಡ್ ರಿಲೇಷನ್ ಅಂತ ಕರಿತೀವಿ. ಅದು ಬ್ಯಾಂಕ್ ಎಕ್ಸಾಮ್ಗೆ, ಎಸ್ ಎಸ್ ಸಿ ಮತ್ತು ರೈಲ್ವೆ ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೆಕ್ಷನ್ನು. ಮುಂದಿನ ವಿಡಿಯೋದಲ್ಲಿ ನಾನು ಅದನ್ನು ನಿಮ್ಮ ಜೊತೆ ಚರ್ಚೆ ಮಾಡಲಿದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು.